ಆತ್ಮೀಯ ಹೇ ಸೀತಾರಾಮ ಶಿಖರ ನಾವು ನಿಮ್ಮವ ಎಂ ಆಯುಧ ಮಲಪಾಯುತವರು ನಿದ್ದೆ ಇಂದ ಎದ್ದ ಬುದ್ಧ ಇವತ್ತು ನಮ್ಮ ಕಾಂಗ್ರೆಸ್ನ ಪಕ್ಷದಾಗಿದೆ ಹರಿಯಾಣದಲ್ಲಿ ಸ್ವತಂತ್ರ ಎಚ್ಚರ ಕೊಂಡಿದ್ದಾರೆ ಅಲ್ಲಿ ಒಳಜಗಳ ಹುಳ ಮತ್ತು ಶೈಲಜ ಅವ್ರ ಮಧ್ಯದಲ್ಲಿದ್ದಂಥ ಒಳಜಗಳ ಹರಿಯಾಣ ಸೋರಿಗೆ ಪ್ರಮುಖ ಕಾರಣ ಆಯಿತು ಅನ್ನೋದು ಯಾರಿಗೆ ಗೊತ್ತಿದ್ದ ವಿಷಯ ಆಂತರಿಕ ತಿಕ್ಕಾಟ ಹಾಳು ಮಾಡಿತು ಅಂತ ಅಂಥ ತಿಕ್ಕಾಟ ಇಲ್ಲಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋದು ಆಲ್ರೆಡಿ ನಮ್ಮ ಹೈಕಮಾಂಡ್ ಗೊತ್ತಾಗಬೇಕಾಗಿತ್ತು ಅವ್ರಿಗೆ ಗೊತ್ತು ಈಗಾಗ್ಯದ ಅದಕ್ಕೆ ಎಲ್ಲರಿಗೂ ನೀವು ಭಾವಿಸು ಸುಮ್ಮನೆ ಕೂಡ್ರಪ್ಪ ಅನ್ನೋಂಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಲ್ಲಿ ತೆಗೆಯಲಿಕ್ಕೆ ಹೋಗ್ಬೇಡ್ರಿ ಎಲ್ಲ ವರಿಷ್ಠರಿಗೆ ಈಗ ನಾವು ನೋಡಿದ್ವಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಸಿದ್ದರಾಮಯ್ಯನವರಾಗಿರ್ಬೋದು ಅದರಲ್ಲೂ ಇತ್ತೀಚೆಗೆ ಸತೀಶ್ ಅವರು ವಿಶೇಷವಾಗಿ ಒಂದು ದಲಿತ ಒಬ್ಬ ಮುಖ್ಯಮಂತ್ರಿ ಮುಂದಿರುತ್ತಿರುವಂಥ ಪ್ರಯತ್ನ ಮಾಡಿದರು ಈ ಹಿಂದೆ ನಮ್ಮ ಡಿ ಕೆ ಶಿವಕುಮಾರ್ ಈ ಕೆಲಸ ಮಾಡಿದರು ಯಾಕೆಂದರೆ ಸಿದ್ದರಾಮಯ್ಯನ ಸರ್ಸೂಸವಾಗಿ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವ್ರಿಗೆ ಬೆನ್ನತ್ತಿದ್ರು ಅಥವಾ ಪರಮೇಶ್ವರ ಜಿ ಪರಮೇಶ್ವರ ಅವ್ರಿಗೆ ಬೆನ್ನತ್ತಿದ್ರು ಅವ್ರ ನಂತರದಲ್ಲಿ ಇನ್ನು ಅಲ್ಲಾಡುವುದಿಲ್ಲ ಈ ಸಿದ್ದರಾಮಯ್ಯ ಮತ್ತು ಅದರಲ್ಲೂ ಖರ್ಗೆ ಅವರು ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾರೆ ಅದು ನಮ್ಗೆ ಬೇಡಪ್ಪ ಅದರ ಹುದ್ದೆ ನಮ್ಗೆ ಯಾವ ಸಮಯ ಸಿಗಬೇಕಾದ್ರೆ ಸಿಕ್ಕಿಲ್ಲ ಅಂತೇಳಿ ಮನಸ್ಸಿನ ಇರ್ಬೋದು ಅವರಿಗೆ ಈಗ ತೊಗೊಂಡು ನಾನೇನು ಮಾಡಲಿ ಅನ್ನುವಂಥ ಮನೋಸ್ಥಿತಿಯಿಂದಾಗಿ ಖರ್ಗೆ ಅವ್ರನ್ನ ಭಾಳ ದೊಡ್ಡ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾರೆ ಅವರು ಕಾಂಗ್ರೆಸ್ನ ಅಧ್ಯಕ್ಷರು ಇವತ್ತು ಅಂಥದ್ದು ಮತ್ತು ಯಾವುದೋ ಕಾಂಗ್ರೆಸ್ನ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗೋದು ಅವರಿಗೆ ಅಷ್ಟೊಂದು ಮನಸ್ಸಿಗೆ ಬರಲಿಲ್ಲ ಅಂತ ಅನ್ನಿಸ್ತು ಅದಕ್ಕಾಗಿ ಅವರು ನಿರಾಕಾರ ಮಾಡ್ತಾರೆ ಆಗ ಡಿ ಕೆ ಶಿ ಅವರು ಡಿ ಕೆ ಶಿ ಅವ್ರ ನಿರಾಶೆಯಿಂದ ಆಯ್ತು ನನಗಿಲ್ಲ ಅಂದರೆ ನಮ್ಮ ಸಿದ್ದರಾಮಯ್ಯವರಿಗಿಲ್ಲ ಅನ್ನುವಷ್ಟು ಮಟ್ಟಿಗೆ ಅವರು ಅವತ್ತು ಬೆನ್ನತ್ತಿದ್ರು ಆದರೆ ಖರ್ಗೆ ಅವರು ನಿರಾಶೆ ಮಾಡಿದ್ರು ನಂತರ ಪರಮೇಶ್ವರ ಅವರು ಸಹಿತ ಅಷ್ಟೊಂದು ಆಸಕ್ತಿ ತೋರಿಸಲು ಕಾಣ್ತದೆ ಹೀಗಾಗಿ ಮತ್ತು ತಮಗೇನು ಸಾಧ್ಯ ಇಲ್ಲ ಅಂದಾಗ ಡಿ ಕೆ ಶಿವಕುಮಾರ್ ಅವರು ಒಟ್ಟಿನಲ್ಲಿ ನಾವು ಇವರು ಬಿಟ್ಟು ಹೋಗುವ ತನಕ ಸಿದ್ದರಾಮಯ್ಯವರು ರಿಟೈರ್ಡ್ ಆಗುವ ತನಕ ನಾ ಮಗು ವಹಿಸಬೇಕು ಅಂದರೆ ಅವ್ರು ದೋಸ್ತಿ ಮಾಡ್ಕೊಳ್ತಾ ಮೊದಲಿಂದ ನೋಡ್ತಾ ಇದ್ರಿ ಎಲ್ಲ ಸಾಕಷ್ಟು ಈ ಮುಡಾ ಸಂದರ್ಭದಲ್ಲೇ ಯಾವ ರೀತಿಯಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಿದ್ದರಾಮಯ್ಯ ಪರ ನಿಂತರು ಯಾವ ರೀತಿಯಾಗಿ ಮಾತಾಡಿದರು ಇವೆಲ್ಲ ಡೆವಲಪ್ಮೆಂಟ್ನಿಂದಾಗಿ ಸಹಜವಾಗಿನ ಹೌದಪ್ಪ ಇರಲಿಲ್ಲ ಇಲ್ಲ ಎಲ್ಲರೂ ಹೇಳಿದರು ಡಿ ಕೆ ಸುರೇಶ್ ಆಗಿರ್ಬೋದು ಸ್ವತಃ ಡಿ ಕೆ ಶಿ ಅವರು ಆಗಿರ್ಬೋದು ಎಲ್ಲರೂ ಇಲ್ಲ ಮುಂದಿನ 5 ವರ್ಷ ಮುಂದಿನ 5 ವರ್ಷ ಮುಂದಿನ 5 ವರ್ಷ ನಮ್ಮ ಸಿದ್ದರಾಮಯ್ಯರು ಅಂತಾರೆ ಇದರಿಂದಾಗಿ ಸಿದ್ದರಾಮಯ್ಯರು ಹೇಳಾಗಿತ್ತು ಹೀಗಾಗಿ ಸಿದ್ದರಾಮಯ್ಯರನ್ನು ಅಲ್ಲಾಡಿಸೋದು ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಡಿ ಕೆ ಶಿ ಅವ್ರ ಕ್ಯಾಚರು ಮಾಡ್ಕೊಂಡ್ಬಂದ್ಬಿಟ್ಟೆ ಇದನ್ನು ಮಾಡ್ತಾ ಮಾಡ್ತಾ ಒಂದು ಇಷ್ಟಕ್ಕೋ ಇತ್ತೀಚೆಗೆ ಭಾಳ ಅತಿ ಆಯಿತು ಅಂತ ಅನಿಸ್ತು ಮೀಡಿಯಾದಲ್ಲೇ ಅವ್ರ ಬಗ್ಗೆ ಒಳ್ಳೆ ಸುದ್ದಿ ಬರ್ತಾಯಿಬಿಟ್ಟು ಏನೋ ಒಂದು ಮೇಲೆ ಮೇಲೆ ನಮ್ಮ ಸುದ್ದಿ ನಮ್ಮ ಮಾಧ್ಯಮದಲ್ಲಿ ಒಂದು ಸುದ್ದಿಗಳು ಬೇಕಲ್ಲರಿ ಯಾವುದಾದ್ರು ಒಂದು ಚರ್ಚೆ ಮಾಡಲಿಕ್ಕೆ ಒಬ್ಬರ ಬಗ್ಗೆ ಏನೋ ಮಾತಾಡಿದ್ರೆ ನಮ್ಮ ಮನೆ ನೋಡ್ಬೇಕಲ್ಲ ನಮ್ಮನ್ನು ಅದೇ ಒಂದು ಮಾಧ್ಯಮಗಳು ಏನು ಮಾಡಿದಪ್ಪ ಸುಮ್ಮನೆ ಸಹಜವಾಗಿ ಹೋಗಿದ್ರು ಸಹಿತ ದೊಡ್ಡ ವಿಚಾರವನ್ನು ಹಬ್ಬಿಸಿ ಆಯ್ತು ಬದಲಾಯ್ತು 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 ನಮ್ಮಲ್ಲಿ ಒಂದು ಗಾದಿ ಮಾತದ ನರಿ ಹೋದ್ರೆ ಹುಲಿ ಹೋಯ್ತು ಹುಲಿ ಹೋಯ್ತು ಅಂತಾರೆ ಹಂಗೆ ಮಾಡಿಬಿಡ್ತಾ ಇದ್ದ ನಮ್ಮ ಮಾಧ್ಯಮದವ್ರು ಹಂಗೆ ಮಾಡಿದ ತಕ್ಷಣ ಎಲ್ಲನೂ ಇಡೀ ರಾಜ್ಯದವರು ಏನೋ ಆಯ್ತು ಏನೋ ಆಯ್ತು ಅಂತಾರೆ ಅದೇನೋ ಮೌನಾಗಿತ್ತು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಮಧ್ಯದ ಒಂದು ಕುಸ್ತಿ ಕದನ ಅದು ಕದಲು ಕಡಿಮೆ ಆಗಿ ವೇಟ್ ಮಾಡ್ತಾ ಇದ್ರು ಅವರು ಇಲ್ಲಪ್ಪ ನಾವು ಏನಾದರೂ ವೇಟ್ ಮಾಡೋದು ವೇಟ್ ಮಾಡೋದು ಇನ್ನೂ ವಯಸ್ಸದ ಅನ್ನೋ ಕಾರಣಕ್ಕೆ ಇರ್ಬೋದು ಇದರಿಂದಾಗಿ ಒಂದಿಷ್ಟು ಸಿದ್ದರಾಮಯ್ಯರ ಹತ್ತಿರಕ್ಕೆ ಡಿ ಕೆ ಶಿ ಅವ್ರು ಬರೋದು ಅಂತ ಅನಿಸಿರ್ಬೇಕು ನಮ್ಮ ಸತೀಶ್ ಅವರಿಗೆ ಅಲ್ಲಿ ರಾಜಕೀಯ ವಾತಾವರಣ ಅನ್ನಿಸ್ತದ ಯಾಕಪ್ಪ ಏನು ಅಂತ ಅದಕ್ಕೆ ಅವರು ಸಹಿತ ಮತ್ತೇನೋ ಒಂದು ಹೊಸದೇನು ಶುರು ಆಗಿಬಿಡ್ತಪ್ಪ ಅಂದರೆ ಮುಡಾದಲ್ಲೇ ನಿಶ್ಚಿತವಾಗಿ ಮನೆಗೆ ಹೋಗ್ತಾರಪ್ಪ ಸಿದ್ದರಾಮಯ್ಯನವರು ಒಂದೊಂದು ದೊಡ್ಡ ಹಡಕ್ ಕ್ರಿಯೇಟ್ ಆಗಿಬಿಡ್ತು ಅದರಲ್ಲೂ ಬಿಜೆಪಿ ವಿಜಯೇಂದ್ರ ಅಂತ ನಿಶ್ಚಿತವಾಗಿ ಹೇಳಿದ್ರು ಇಲ್ಲ ದಸರಾ ಮುಗಿದ್ರಿ ಮುಗಿದು ಹೋಗ್ತಾ ಅವ್ರ ಮನೆಗೆ ಹೋಗ್ತಾರೆ ಅಂತ ನಾವು ಮಾತಾಡಿದ್ರು ಅದಷ್ಟು ಗಾಬರಿ ಗೊಳಿಸುವಂಥ ವಾತಾವರಣ ಆಗಿಬಿಡ್ತು ಯಾವ ಮನುಷ್ಯಗಾದ್ರೂ ಇರುವುದಂದ್ರೆ ಯಾಕಂದ್ರೆ ಮೂಲತಃ ವಿಶೇಷ ಮನುಷ್ಯ ಒಂದಿಷ್ಟು ಮುತ್ಸದ್ದಿ ಸ್ವಾರ್ಥಿ ನಾನು ಆಗಬೇಕು ಅನ್ನುವಂಥದ್ದು ಎಲ್ಲರೂ ಇರುವುದನ್ನು ಹಂಗೆ ವಿಶೇಷವಾಗಿ ನಮ್ಮ ಸತೀಶ್ ಅವರು ಅದು ಬಂದು ಕಾಣ್ತದ್ದು ಅಥವಾ ಮತ್ತೊಂದು ಕಾರಣ ಇರ್ಬೋದು ಐ ಡೋಂಟ್ ನೋ ಆದರೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು ನೋವಾಗಿ ತಮಸ್ತಾರೆ ಒಂದು ಮೇಲ್ಮೇಲೆ ಡಿ ಕೆ ಶಿ ಸುರೇಶ್ ಅವರು ಮುಂದಿನ 5 ವರ್ಷ ಸಿದ್ದರಾಮಯ್ಯ ಮುಂದಿನ 5 ವರ್ಷ ಸಿದ್ದರಾಮಯ್ಯ ಅನ್ನೋದನ್ನು ಮಾತು ಮಾತಾಡಿ ಸಾಹೇಬ್ರಿಗೆ ಎಲ್ಲರೂ ಕೂತಲು ಮಾಡಿಸಿದ್ರು ನೆಕ್ಸ್ಟ್ ಇವರಪ್ಪ ಮುಡಾದಿಂದ ಹೇಳಿದ್ರು ತಾಗಿ ಡಿ ಕೆ ಶಿ ಅವ್ರು ಆಗ್ತಾರೆ ಖರ್ಗೆ ಅಂತ ಆಸೆ ಇಲ್ಲ ಮುಂದೆ ಉಳಿದವರಂತ ಮತ್ತೊಬ್ಬರ ಡಿ ಕೆ ಶಿ ಅವ್ರನ್ನ ಎದುರು ನಿಲ್ಲುವಂಥ ಶಕ್ತಿ ಇಲ್ಲ ಹೀಗಾಗಿ ಸಹಜವಾಗಿ ಯಾರಲ್ಲಾದ್ರು ಒಂದು ಆತಂಕ ಶುರು ಆಗಿಬಿಡ್ತು ಆತಂಕದಲ್ಲಿರ್ಬೋದು ಮತ್ತೆಲ್ಲಿರ್ಬೋದು ಭಾಳ ಸಹಜ ಇರ್ಬೋದು ಈಗಾಗಲೇ ಸತೀಶ್ ಅವರು ಹೇಳ್ತಾಯಿದ್ರೆ ಇಲ್ಲಿ ಸಹಜ ಭೇಟಿ ಅದು ಊಟದ ಭೇಟಿರಿ ಚಹದ ಭೇಟಿರಿ ಅನ್ನೋ ಮಾತಾಡ್ತಾ ಇದ್ದಾರೆ ಇರ್ಬೋದು ಇಲ್ಲಂತಲ್ಲ ಆದರೆ ನಮ್ಮ ಮಾಧ್ಯಮದವರಾಗಿರ್ಬೋದು ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಆಗಿರ್ಬೋದು ಮತ್ತು ಹಾಗೆ ದೊಡ್ಡ ಹವ್ಯಾಕ್ರೆಟಾಗಿ ಒಂದು ರಾಷ್ಟ್ರ ಮಟ್ಟದ ಚರ್ಚೆ ಶುರು ಆಗಿಬಿಡ್ತು ಅಂಥ ಪ್ರಸಂಗದಲ್ಲಿ ಹರಿಯಾಣದಾಗ ಒಂದು ಸೋಲ್ ಕಾಂಗ್ರೆಸ್ ಆಗಿದೆ ಕಾಂಗ್ರೆಸ್ ಮತ್ತಷ್ಟು ಅವ್ರು ಕನ್ನಡ ಇಬ್ಬರು ಹೊಡಿತಿ ಆ ಮಗಳು ನಮ್ಮ ಪಾರ್ಟಿ ಯಾಕಂದ್ರೆ ಬಿ ಜೆ ಪಿ ಅಂತ ನಿಮ್ಗೆ ಗೊತ್ತದ
ಯಾವಾಗಲೂ ಸದಾ ಇದ್ದ ಹಾಗೆ ನೋಡ್ತಾ ಇರ್ತಾರ. ನೋಡಿ ಅಂಥ ಸಂದರ್ಭದಲ್ಲಿ ನಮ್ಮ ವಿಜೇಂದ್ರ ಸರ್ ಟೆಕ್ನಿಕಲ್ ಆಗಿ ನಮ್ಮ ಸತೀಶ್ ಅವ್ರ ಮನೆಗೆ ಹೋಗ್ತಾರೆ. ಅವ್ರು ಭೇಟಿ ಆಗಲಿ ತಮ್ಮ ಕೆಲಸ ಸಾಮಾನ್ಯ ಕೆಲಸ ಇರ್ತದ, ಅದು ಮೀಡಿಯಾ ಮೂಲಕ ಒಂದು ಪ್ರಚಾರ ತಗೊಳ್ತಾರೆ. ಮತ್ತು ಆಮೇಲೆ ಇವರು ಹಿಂದೊಂದು ಇತಿಹಾಸ ಅದ. ಈ ಒಂದು ಕಾಂಗ್ರೆಸ್ನಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಹಿಂದ್ ಪಾರ್ಟಿಯನ್ನು ಒಳಗೋಗಿದ್ದು ಮಾಡಿದ್ದು ಹೀಗಾಗಿ ಎಲ್ಲಿ ಏನೋ ಒಂದೇ ಆಗ್ತದೆ ಅಂತ ಭಯಪಟ್ಟ. ಇವತ್ತು ಮತ್ತೆ ಇದು ಬೆಳೆದು ಬೇಡಪ್ಪ ಅಂತೇಳಿ ಹೈಕ್ ಮಾಡಿದ್ದು ಕೈಕ್ ಮಾಡಿ ತೋರಿಸೋದು ಇಲ್ಲಪ್ಪ, ಯಾರು ಮಾತಾಡೋಗಿಲ್ಲ, ಮುಖ್ಯಮಂತ್ರಿ ವಿಷಯದ ಬಗ್ಗೆ ಏನು ಚರ್ಚೆ ಮಾಡೋಗಿಲ್ಲ, ಎಲ್ಲಿ ಭೇಟಿ ಆಗೋಗಿಲ್ಲ, ಶುರುವಾಗಿದೆ. ಇದೆಲ್ಲ ಕಾರಣದಿಂದಾಗಿ ವಿಶೇಷವಾಗಿ ಈ ಒಂದು ಹೆಚ್ಚು ವಾರಾಂತ್ಯದಲ್ಲಿ ಆಗಿರ್ಬೋದು ಎಲ್ಲ ಸಂದರ್ಭದಲ್ಲಿ ಚರ್ಚೆ ಮತ್ತು ಸಿದ್ದರಾಮಯ್ಯರ ಚರ್ಚೆ ಸಿದ್ದರಾಮಯ್ಯ ನಡೀತು. ಇದು ಈಗೇನೋ ಒಂದು ಹಂತಕ್ಕೆ ನಿಲ್ಲಿಸು ಪ್ರಯತ್ನ ಮಾಡಿದಾರೆ, ಬಟ್ ಎಷ್ಟು ಮುಂದೆ ನಿಲ್ತದ, ಇದು ಮುಂದುವರಿತದ, ಮುಂದಿನ ದಿನ ನೋಡ್ಬೇಕು ಅಷ್ಟ. ಆದರೆ ಇಲ್ಲೇ ಎಲ್ಲರೂ ತಿಳಿಬೇಕಾದ್ದೇನಪ್ಪ ಅಂತಂದ್ರೆ ಕಾಂಗ್ರೆಸ್ ಈಗಷ್ಟೇ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಮೈ ಕೊಡಿ ಮೇಲೆ ಹೇಳಿಕತ್ತದ. ಆದರೂ ಮತ್ತೆ ನಮ್ಮ ಹರಿಯಾಣದ ಸೋಲ ಮತ್ತು ಭಯವನ್ನು ಹುಡ್ಸಿಲ್ಲ. ಯಾಕಂದ್ರೆ ಇದು ಇಂಡಿಯಾ ಜೊತೆ ಕೂಡಿ ಹೋಗ್ಬೇಕು ಅಂತ ಕೆಲವರು ಹೇಳಿದರು, ಮತ್ತು ಇಂಡಿಯಾ ಜೊತೆ ಕೂಡಿ ಹೋಗಿರಲಿಲ್ಲ ಹರಿಯಾಣದಲ್ಲ. ಹೀಗಾಗಿ ಸಹಜವಾಗಿ ಯಾರ್ಯಾರು ಬಿಟ್ಟು ಹೋಗ್ತಾ ವರ್ಷ ಪ್ರೈವೇಟಾಗಿ ಏನು ಹೋರಾಟ ಮಾಡಿದರು, ತಮ್ಮ ಹುಡಾರವ್ರ ಮೇಲೆ ವಿಶ್ವಾಸ ಇಟ್ಟ, ತಮ್ಮ ಜಾತವ್ರ ಮೇಲೆ ವಿಶ್ವಾಸ ಇಟ್ಟು ಏನು ಹೋರಾಟ ಮಾಡಿದ್ರು, ಅದು ಸ್ವಲ್ಪ ಬ್ಯಾಲೆನ್ ಆಗಿಬಿಡಿತು. ಹೀಗಾಗಿ ಏನು ಮಾಡಬೇಕು ಅಂತ ತೋರಿಸಿದ ಐದು ಗಂಟೆ ಮೇಲೆ ಕೂಡ ಸಹಜವಾಗಿ ಹೈಕಮಾಂಡ್ಗಾಯ್ತು, ಮತ್ತೆ ಯಾರಿಗಾಯ್ತು ಭಯ ಆಗೋದು ಸಹಜದ. ಈ ಒಂದು ಎಲ್ಲ ಹೇಳಿ ಕಮಾಂಡರ್ ಹೇಳಿದ, ಬಟ್ ಇದು ಎಷ್ಟು ಮಟ್ಟಿಗೆ ಮೌನ ಆಗ್ತಾರೆ ಅನ್ನೋದು ಅಷ್ಟೇ ಸತ್ಯದ. ಬಟ್ ಡಿ ಕೆ ಶಿವಕುಮಾರ್ ಅಂತ ಬಂದ ಅದನ್ನು ಆದಷ್ಟು ಶಾಂತ ಮಾಡಿ ನಮ್ಮ ಸಿದ್ದರಾಮಯ್ಯ ಹೇಳ್ಬೋದು. ಅವರು ಒಂದು ಸ್ವಲ್ಪ ಯಾಕೋ ರಾಮಸಿಂಗ ಮಾತಾಡಿದ್ರು, ಮೊದಲು ಈ ಕೋಳಿ ಅವರು ಈ ಕೋಳಿ ವಾದ್ರ ಹೇಳ್ರಿ, ಕೋಳಿ ವಾದ್ರ ಮೌನ ಆಗಲಿ ಅಂತ ಅವರು ಮೂರು ಉತ್ತರ ಕೊಟ್ಟಿದ್ದಾರೆ. ಆದರೆ ಮತ್ತೆ ಅಲ್ಲಿ ಟಿಶಿಮಿಶಿ ಅದಪ್ಪ ಸಿದ್ದರಾಮಯ್ಯ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಒಟ್ಟು ಇದೆಲ್ಲ ನೋಡಿದಾಗ ಇವು ಅದರಲ್ಲೂ ಹರಿಯಾಣದ ಸೋಲು ನಿಮಗೆ ಗೊತ್ತದ, ಅದೇ ಕಾಲಕ್ಕೆ ಮಧ್ಯಪ್ರದೇಶ ಸೋಲು ಗೊತ್ತದ, ರಾಜಸ್ಥಾನ ಸೋಲು ಗೊತ್ತದ, ಇಲ್ಲ ಗೆಲ್ಲಬೇಕಾದಂಥದ್ದು ಸೋತದ ಕಾಂಗ್ರೆಸ್. ಯಾಕೆ ಈ ಮೂರು ಯಾಕೆ ಸೋಯ್ತು, ಅದೇ ಕಾಲಕ್ಕೆ ಇನ್ನೊಂದು ಗೊತ್ತದಿಂದ ನಿಮ್ಮ ಛತ್ತೀಸ್ಗಢದಲ್ಲಿ ಬಗೆಯ ಅವರು, ರಾಜಸ್ಥಾನದಲ್ಲಿ ನಿಮ್ಗೆ ಗೊತ್ತ ನಮ್ಮ ಶೇಖಾವತ್ ಅವರು, ಮುಂದೆ ಮಧ್ಯಪ್ರದೇಶದಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಮಧ್ಯಪ್ರದೇಶದ ಕಮಲ್ನಾಥ್ ಅವರು, ಮಧ್ಯಪ್ರದೇಶದ ಕಮಲ್ನಾಥ್ ಅವರು, ಈಗ ಹುಡಾ ಇವರೆಲ್ಲರ ಭೂಪೇಂದ್ರ ಹುಡಾ ಅವರು ಇಲ್ಲಿ ಹರಿಯಾಣದಲ್ಲಿ ಸೋತರು. ಹೀಗಾಗಿ ಇವು ನಾಲ್ಕು ರಾಜ್ಯಗಳು. ಇದು ಕಾಲೇನು ಸಹಜವಾಗಿ ವಿಚಾರ ಮಾಡಿದಾಗ ಈ ನಾಲ್ಕದ್ದು ವಿಚಾರ ಮಾಡಿದಾಗ ಸಹಜ ಅನ್ನಿಸ್ತದೆ. ಹಳೆಯ ಕಾಂಗ್ರೆಸ ಇವತ್ತು ಬೇಡಪ್ಪ ನಮಗೆ ಅನ್ನುವಂಥ ಮೆಸೇಜನ್ನು ಜನ ಕೊಡ್ತಾ ಇದ್ದಾರೆ ಅಂತ ಇದ್ರ ಸ್ಪಷ್ಟ ಆಗ್ತಾ ಇದೆ ಅಂತ. ಇಲ್ಲಿ ಭಿನ್ನಾಭಿಪ್ರಾಯವಾಗಿ ತಿಕ್ಕಾಡ್ತಾವೆ ಅಂದರೆ ಖರೆ ಇಲ್ಲಂತಲ್ಲ, ಆದರೆ ಇದ್ರ ನೆಲೆಯಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ, ಇಲ್ಲ ನೀವು ಹಳೆಯ ರೀತಿಯಾದಂಥ ರಾಜನೀತಿ ಮಾಡೋದಿದ್ರೆ ನೀವು ಬೇಡಪ್ಪ, ರಾಜಕೀಯ ಮಾಡೋದ್ರೆ ಬೇಡ, ಯಾಕಂದ್ರೆ ಇಲ್ಲಿ ಭ್ರಷ್ಟಾಚಾರಕ್ಕೆ ಇಲ್ಲಿ ದೇಶ ಹಾಳಾಗೋದು ಹಿಂದೆ ಕಾಂಗ್ರೆಸ್ನ ಆಳದ ಕಾರಣ ಅನ್ನುವಂಥ ಮಾತುಗಳು ಮೇಲ್ಮೇಲೆ ಕೇಳಿ ಬರ್ತಾ ಇದ್ದಾವೆ. ಮತ್ತು ಜನನೂ ಭಾಳ ಸೂಕ್ಷ್ಮವಾಗಿ ಈ ಮೆಸೇಜನ್ನು ಕೊಡ್ತಾ ಇದ್ದಾರೆ, ಇಲ್ಲ ಇದು ಸ್ವಲ್ಪ ಕಂಟ್ರೋಲ್ ಆಗಬೇಕು ಅಂತ. ಇಲ್ಲಪ್ಪ ಅಂದ್ರೆ ಮತ್ತೆ ಹಳೆ ರಿಪೋರ್ಟ್ ಆಗ್ತದೆ. ಮತ್ತು ಇದರಲ್ಲಿ ಈ ವಿಷಯದಲ್ಲಿ ಒಂದು ಸ್ವಲ್ಪ ಸುಳ್ಳು ಸಿಕ್ಕರು ಸಾಕು, BJP ಮತ್ತು BJP ನಾಯಕರು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ, ತಮ್ಮ ಹಿಡಿದು ತೋಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇವರಷ್ಟು ಬುದ್ಧಿವಂತರು ಅದಾರೆ ಇವರೆಲ್ಲ, ಸಣ್ಣ ಮಂದಿ ಬಿದ್ದರೆ ಸಿಕ್ಕರು ಸಾಕು. ಮೊನ್ನೆ ನೋಡ್ರಿ ಜಾಟ್ ವರ್ಸಸ್ ಅದರ್ಸ್ ಮಾಡಿಬಿಟ್ರು, ಭಾಳ ಬ್ಯೂಟಿಫುಲ್ ಆಗಿ ಮಾಡಿಬಿಟ್ರು ಅದು ವರ್ಷ ತೊಗೊಂಬಿಟ್ರು, ಅದು ಎಲ್ಲಿ ದೋಷ ಎಲ್ಲಿ ಹೊಡಿಬೇಕಂತಾರೆ. ಮತ್ತು ಜೊತೆಗೆ ಮೋದಿ ಅವರ ಮುಖ ಆದಷ್ಟು ಕಾಣದಂಗೆ ಮಾಡಿಬಿಟ್ರು RSS-ಗಳು. ಇದು ಎಲ್ಲ ಪರಿಣಾಮ ಜೊತೆಗೆ ಅಲ್ಲಿ ಒಳಗಿನ ಜಗಳ, ಮತ್ತು ಭೂಪೇಂದ್ರ ಸಿಂಗ್ ಹೂಡಾ ಅವ್ರಿಗೆ ಮತ್ತು ಶೈಲಜಾ ಅವ್ರಿಗೆ ಜಗಳ, ಇದರಲ್ಲಿ ಹಂಗಾಗಿದ್ರೆ ರಾಜಸ್ಥಾನದಲ್ಲಿ ಅಲ್ಲಿ ಒಳಗಿನ ಜಗಳ, ಇವೆಲ್ಲ ಏನು ವಯಸ್ಸಾದ ಬಂದಿದ್ದಾರಲ್ಲ, ನಾವು ಮುಖ್ಯಮಂತ್ರಿ ಆಗಬೇಕು, ನಾವು ಮುಖ್ಯಮಂತ್ರಿ ಆಗಬೇಕು, ಅಲ್ಲಿ ಶೇಖಾವತ್ ಮತ್ತು ಇವ್ರು ನಡೆಕಿದ್ದಂಥದ್ದು ಪೈಲಟ್ ನಡೆಕಿದ್ದಂಥ ತಿಕ್ಕಾಡ, ಮುಂದೆ ಬಗೇಲ್ ಅವ್ರ ಜೋಡಿ ಅಲ್ಲಿ ತಿಕ್ಕಾಡಿದ್ದು ಇನ್ನೊಬ್ಬ ವ್ಯಕ್ತಿ ಜೊತೆಗೆ, ಮುಂದೆ ಇಲ್ಲೂ ಸಹಿತ ನಮ್ಮ ಮಧ್ಯಪ್ರದೇಶದಲ್ಲೂ ಸಹಿತ ಇದೇ ಪರಿಸ್ಥಿತಿ. ಹೀಗಾಗಿ ಒಟ್ಟಾರೆ ಎದುಗಿರಿ ಸಿಂಗ ಮತ್ತು ಇನ್ನೊಬ್ಬರೊಳಗೆ ತಿಕ್ಕಾಡವು. ಈ ಎಲ್ಲ ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಏನಪ್ಪ ಅಂತಂದ್ರೆ ತನ್ನ ತಂತ್ರ ಕಾಲದಲ್ಲಿ ವೀಕ್ ಆಗ್ತಾ ಇದೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹರಿಯಾಣದಲ್ಲಿ ಜಬರ್ದಸ್ತ್ ಪ್ಲಾನ್ ಮಾಡಿ ಗೆದ್ದಿರೋರು. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಈ ಎಲ್ಲ ನಾಲ್ಕು ರಾಜ್ಯಗಳ ಸೋಲಿಗೆ ಇಲ್ಲೇ ಭಿನ್ನ ಮತ ಅದು ಕರ್ನಾಟಕದಲ್ಲಿ ಆಗಬಾರ್ದು ಕೂಡ ಭಯ. ಯಾಕಪ್ಪ ಅಂತಂದ್ರೆ ಆ್ಯಕ್ಚುಲ್ ಮೆಜಾರಿಟಿ ಅದು 136 ಸಪೋಸ್ ಏನೋ 10-20 ಇದ್ದಿದ್ರೆ ಎಷ್ಟು ಬಿದ್ದು ಹೋಗ್ತಿತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಲ್ಲ ಒಂದು 15-20 ಅಂತ ಇರ್ತದೆ. ಅಂದರೆ ಅಷ್ಟೇ ಏನೋ 110-115 ಅಥವಾ 105 ಅಥವಾ ಸಾರಿ 100-113 ಮಿನಿಮಮ್ ಒಂದು 15-20 ಇತ್ತಪ್ಪ ಅಂತಂದ್ರೆ ಖಚಿತವಾಗಿ ಈ ಸಲ ಬಿದ್ದು ಹೋಗ್ತಿತ್ತು ಸರ್ಕಾರ ಅನ್ನೋದ್ರೆ ಎರಡು ಮಾತ್ರ ಇಲ್ಲ. ಆದರೆ ಮ್ಯಾಕ್ಸಿಮಮ್ ಮೆಜಾರಿಟಿ ಆಗಿಬಿಟ್ಟಿದ್ರೆ ಇರ್ತದೆ 136
ಏನೂ ಆಗಬೇಕು ಸುಲಭಿಲ್ಲ. ಮತ್ತು ಎದುರಾಳಿಗಳು ವೀಕ್ ಅದಾರೆ. ಮತ್ತೆ ಇವತ್ತು ಬಿ ಜೆ ಪಿ ಆಗಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ಒಂದು ಒಂದು 10-20 ಜನ ಖರೀದಿ ಮಾಡಿ ಏನೋ ಆಗ್ಬೋದು ಅಂತ ಹೇಳಿದ್ರೆ ಮಾಡ್ತಿದ್ರು. ಅದು ಭಾಳ ದೂರದ ಸಮೀಪದಾಗಿಲ್ಲ. ಅದಕ್ಕೆ ಸದಾ ಒಂದು ಕಾಂಗ್ರೆಸ್ನ ಭ್ರಷ್ಟಾಚಾರದ ಆರೋಪಗಳೊಳಗೆ ಹಿಡ್ಕೊಂಡು ಹೋಗ್ಬೇಕು. ಅದರೊಳಗೆ ತಿಕ್ಕಂಡಿದ್ದೇ ಇರ್ತಾವ, ನಾ ಮುಖ್ಯಮಂತ್ರಿ ಆಗ್ಬೇಕು, ನಾ ಮುಖ್ಯಮಂತ್ರಿ ಆಗ್ಬೇಕು, ಎಲ್ಲರೂ ಹೇಳಿದ್ರೆ ಅದನ್ನು ಸಹ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಈ ಒಂದಿನ ಪ್ರಯತ್ನ ನಡೆಸ್ತಾವ್ರು ಬಿ ಜೆ ಪಿ ಇರೋದು. ಅಂಥ ಸಂದರ್ಭದಲ್ಲಿ ಈಗ ಕಮಾಂಡ್ ಹೈ ಕಮಾಂಡ್ ಕಾಂಗ್ರೆಸ್ ವಾರ್ನಿಂಗ್ ಕೊಟ್ಟದ್ದು, ಇನ್ನು ಬಂದ್ ಮಾಡ್ರಪ್ಪಲ್ಲ ಮಾತಾಡೋದು, ಹೊರಗೆ ಏನು ಮಾತಾಡಿದ್ರು ಅಲ್ಲೇ ಅಲ್ಲೇ ಅಡಿಗೆ ಮನೆಯಾಗ ಮಾತಾಡ್ರಿ, ಒಳಗೆ ಮಾತಾಡ್ರಿ, ಹೊರಗೆ ಮಾತಾಡೋಕೆ ಹೋಗ್ಬೇಡ್ರಿ. ಇದರಲ್ಲಿ ಸ್ಪಷ್ಟ ಸಂದೇಶ ನೀಡಿದ್ರಿಂದಾಗ ಸ್ವಲ್ಪ ಏನೋ ಈಗ ತುರ್ತು ಅನಿಸ್ತು, ಮೌನದಂಗೆ ಅನಿಸ್ಲಿಕ್ಕೆ ಆದರೆ ಭಾಳಷ್ಟು ಮೌನಾಗುವುದಿಲ್ಲ. ಅವರು ಅಷ್ಟು ಸ್ಪಷ್ಟ ಅದು. ಸಪೋಸ್ ಏನಾದರೂ ಮುಡಾದಿಂದಾಗಿ ಸಿದ್ದರಾಮಯ್ಯನವರು ಮನೆಗೆ ಹೋಗುವಂಥ ಪ್ರಸಂಗ ಬಂದ್ರೆ ಮತ್ತು ಸುಲಭದಲ್ಲಿರುತ್ತೆ ಕಾಲೇಜು. ಆದರೆ ಇಡೀ ಪಾರ್ಟಿಯನ್ನು ಒಲಿತೈತಿ ಅಂತ ಭರೋಸಾ ಇವತ್ತಿಲ್ಲ. ಯಾಕಂದರೆ ಅಬ್ಸಲ್ಯೂಟ್ ಮೆಜಾರಿಟಿ ಅದು, 1/34 ಸ್ಥಾನದಲ್ಲ. ಇಲ್ಲಿ ಏನು ಬರೋದಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಯಾರಿಗೆ ಸಪೋರ್ಟ್ ಮಾಡ್ತಾರ ಅವರು ಸಾಧ್ಯತೆ ಹೇಳ್ತಾರೆ ಸದ್ ಈ ಒಂದು ಚೀಫ್ ಮಿನಿಸ್ಟರ್ ಆಗೋದ್ರಲ್ಲ. ಯಾಕಂದರೆ ಅವ್ರ ಜೊತೆಗೆ ಭಾಷೆ ಹಿರಿಯ ಏನಪ್ಪ ಅಂತಂದ್ರೆ ಈ ಒಂದು ಶಾಸಕರಿದ್ದ ಅಥವಾ ವರಿಷ್ಠ ನಮ್ಮ ಸಚಿವರಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಪರ ಇದ್ದಂಥ ಜನ ಇನ್ನು ಸಿದ್ದರಾಮಯ್ಯ ಯಾರನ್ನು ಸೂಚಿಸ್ತಾರೋ ಮನೆಗೆ ಹೋಗೋದಾದ್ರೆ ಅವರು ಮುಖ್ಯಮಂತ್ರಿ ಅವ್ರ ಸಾಧ್ಯ ಭಾಳ ಇದ್ದಾವೆ. ಬಟ್ ಅದೆಲ್ಲ ಅಷ್ಟು ಸುಲಭವಾಗಿ ನಮ್ಮ ಸಿದ್ದರಾಮಯ್ಯ ಒಪ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಂತ ಯಾವುದು ಗಟ್ಟಿ ಆಗಿಲ್ಲ. ತನಿಖೆಗೆ ಆದೇಶ ಮಾಡಿ ಅವ್ರು ಆರೋಪಿ ಅಂತಲ್ಲ, ಅಪರಾಧಿ ಅಂತಲ್ಲ, ಅದು ಅಪರಾಧ ಆಗೋ ಟೈಮ್ ಬೀಳ್ತದ. ಹಂಗೆ ಅದೇ ಅದೇ ಕಾರಣಕ್ಕೆ ಮತ್ತೆ ಮ್ಯಾಲೆ ಕೊಡಲ್ಲ, ಮ್ಯಾಲೆ ಹಾಕು ತೊಗೊಂತಾವದು. ನಮ್ಮಲ್ಲಿ ನಿಂತು ಒಂದು ಡಿಸಿಷನ್ ಬರ್ಬೇಕಾದ್ರೆ ಹಲವು ದಿನಗಳು ತೋರಿಸ್ತದೆ ಅಥವಾ ಕೆಲವೊಂದು ವರ್ಷಗಳು ಹೋಗ್ತದೆ. ಕೆಲವೊಂದು ಮೂಲೆಯಲ್ಲಿ ಬಿದ್ದು ಹೋಗಿದ್ದಾವೆ ಎಂದು ಆಗಿದ್ದು ಘಟನೆಗಳು. ಅದಕ್ಕೆ ಸಾಕ್ಷಿ ಇವತ್ತು ನಮ್ಮ ಜನಾರ್ದನ ರೆಡ್ಡಿ ಇದ್ದಾರೆ, ಯಡಿಯೂರಪ್ಪ ಮೇಲೆ ಕೇಳ್ಕೊಂಡಿದ್ದಾವೆ, ಮತ್ತೆ ನೋಡಿದವ್ರು ನಾವಿದ್ದಾವೆ. ಅದು ಎಲ್ಲ ಹಾಗೆ ಮುಂದೆ ಇರ್ತಾ ಇರ್ತಾರೆ, ಇರ್ತಾ ಇರ್ತಾವೆ. ಎಲ್ಲಿವರೆಗೆ ಅದು ಕನ್ವಿಕ್ಟ್ ಆಗುವುದಿಲ್ಲ, ಅಲ್ಲಿವರೆಗೆ ಅವರು ನಿರಪರಾಧಿಗಳು. ಹೀಗಾಗಿ ಈಗೇನಾಗಿದೆಪ್ಪ ಅಂದರೆ ಸಿದ್ದರಾಮಯ್ಯವ್ರಿಗೆ ಒಂದು ಅವಕಾಶ ಸಿಕ್ಕಂದ್ರೆ ಟೈಮ್ ಬೀಯಿಂಗ್ ತಗ್ಗುವಂಥವ್ರು. ಅದಕ್ಕೆ ಈಗ ಅವರು ಹೆಚ್ಚು ಹೋಗ್ತಾ ಇಲ್ಲ. ಬಟ್ ಒಂದು ಹೇಳ ಏನಾದರೂ ಸಿದ್ದರಾಮಯ್ಯ ಕೆಟ್ಟ ಟೈಮ್ಗೆ ಅವ್ರು ಬಿಟ್ಟು ಹೋಗೋ ಪ್ರಸಂಗ ಬಂದ್ರೆ ನಂದು ಒಂದು ಇರಲಿ ಅಂತ ಸತೀಶ್ ಅವರು ಇಟ್ಟಿದ್ದಾರೆ. ಡಿ ಟಿ ಸಿ ಅವರು ಸಹಿತ ಹೇಳ ಬಿರ್ತಿರ ಮಾಡಿದ್ದಾರೆ. ಆರಂಭ ಹೇಳ್ಕೊಂಡು ಈಗ ಸಾಕಷ್ಟು ನಿಮ್ಮ ಜೊತೆ ಮಾತಾಡಿದ್ದಿಲ್ಲ ಅನ್ನೋದಲ್ಲ. ಡಿ ಕೆ ಸಿ ಅವರು ಒಂದು ಹೆಜ್ಜೆ ಮುಂದಿದ್ದಾರೆ ಬೈಬೇಕಂತ ನೋಡ್ತಾರೆ. ಯಾಕಂದ್ರೆ ಬೆಂಗಳೂರಾಗಿದ್ದ ಸುತ್ತಮುತ್ತಲು ಇದ್ಕೊಂಡ್ರೆ ಗೊತ್ತಾಗ್ತದೆ ಡಿ ಟಿ ಯು ಡೆವಲಪ್ಮೆಂಟ್ ಏನು ನಡೆದ ಅಲ್ಲಿ ಎಂತೂ ಏನು ಅಂತೇಳಿ. ಹಾಗಂತೇಳಿ ಜಾರಿಗೆ ಸಹೋದರರು ಸಾಮಾನ್ಯರಿಲ್ಲ, ಅವರು ಅಸಮಾನರಿದ್ದಾರೆ. ಅಲ್ಲಿ ಡೆವಲಪ್ಮೆಂಟ್ ಅವ್ರು ಕಲಿತಿರ್ತಾರೆ, ಅದಕ್ಕೆ ಅವ್ರಿಗೂ ಅನಿಸದೇ ಇದು ನಾವು ಸೈಡ್ ಬಿಟ್ಟಿಪ್ಪ ಅಂದ್ರೆ ಅವ್ರು ಹಿಡ್ಕೊಂಡ್ಬಿಡ್ಬೋದು ಅಂತೇಳಿ. ಅದಕ್ಕಾಗಿ ಇಷ್ಟು ಸುತ್ತ ಆಯ್ಕೆ ಮಾಡಿ ಒಂದು ದೊಡ್ಡ ಒಂದು ಹಳೆ ಕ್ರಿಯೇಟ್ ಮಾಡಿದ್ದಾರೆ. ಈಗ ಮತ್ತೆ ಸಮಕುಸ್ತಿ ಬಂದಿರ್ತದೆ. ಎರಡು ಯಾರು ಯಾವಾಗ ಎತ್ತ ಮಾಡ್ತಾರೆ ಗೊತ್ತಿಲ್ಲ, ಯಾರು ಹಾಕ್ತಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿ ಸ್ವಲ್ಪ ಸಮಕುಸ್ತಿ ಬಂದಿರ್ತದೆ, ಕಾರಣ ಅಂದ್ರೆ ಇದು ಜಾಗ್ರತೆ ಆಗಿತ್ತು. ಅದಕ್ಕೊಂದು ಕಿಶನ್ ಇವತ್ತು ನಮ್ಮ ಇವರು ಡಿ ಕೆ ಸಿ ಅವರು ಮತ್ತೆ ಅಲ್ಲಿ ಹೋದಾಗ ಅವರು ಸಿದ್ದರಾಮಯ್ಯನವರು ಸೂಕ್ಷ್ಮವಾಗಿ ಡಿ ಕೆ ಸಿ ಅವರಿಗೆ ಟೀಕಾ ಮಾಡಿದ್ದಾರೆ. ಹೀಗಾಗಿ ಇನ್ನೊಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಮತ್ತೆ ದಿನ ಮುಂದೆ ಹೋಗುವಂಥದ್ದು. ಮತ್ತು ಜೊತೆಗೆ ನಮ್ಮ ಸಿದ್ದರಾಮಯ್ಯವರು ಸಹಿತ ಸಹಜವಾಗಿನ ಇವ್ರ ಜೊತೆಯಲ್ಲೇ ರಾಜಕೀಯ ಮಾಡುತ್ತೆ ಬೆಳೆದು ಬಂದಂಥವ್ರು ಸತೀಶ್ ಅವರು ಹೆಚ್ಚು ವಿಶ್ವಾಸ ಅವರಿಗೆ. ಯಾಕಂತಂದ್ರೆ ಒಂದು ಅಹಿಂದ ಸಂಘಟನೆಗೆ ಭಾಳ ಕಾರ್ಯಕರ್ತರಾದಂಥವ್ರು ಇದ್ದಿದ್ದರಿಂದಾಗೆ ವಿಶೇಷ ಅವ್ರ ಕಡೆ ಒಲವು ಇದ್ದಿದ್ದರಿಂದ ಸಾಮಾನ್ಯವಾಗಿತ್ತು. ಬಟ್ ಇತ್ತೀಚೆಗೆ ಯಾಕೋ ಹೇಳೋ ಡಿ ಕೆ ಸಿ ಅವರು ಭಾಳ ಅತ್ತಿ ತೋರಿಸಿದಾಗ ಮತ್ತು ಅದಕ್ಕೆ ಮುಡ ಅಂತ ಒಂದು ದೊಡ್ಡ ಪೆಳಂಬೂತ ಬೆಲ್ ಹಚ್ಚಿರುವಾಗ ಇವರು ಜೋಡಿ ಇದ್ದಿದ್ದು ಅವ್ರಿಗೆ ಸಮಾಧಾನ ನಡೆಸಬೇಕು. ಯಾಕಂದ್ರೆ ಸರ್ದಾರನೋ ಇಬ್ಬರು ಒಂದಾದ್ರೇನೋ ಅನ್ನೋ ಸಂದರ್ಭದಲ್ಲ ಸಟ್ನ ಚೆಕ್ ಮಾಡಿಟ್ಟೆ ಸತೀಶ್ ಅವರು. ಅಲ್ಲಿ ಮತ್ತೆ ಏನಪ್ಪ ಅಂದ್ರೆ ವೇಟ್ ಮಾಡಿ ನಾನು ಒಬ್ಬಳಿದ್ದೀರ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಇವೆಲ್ಲನೂ ನೋಡಿದಾಗ ಸಹಜವಾಗಿ ಕಾಂಗ್ರೆಸ್ ಇದ್ದಿದ್ದು ಇವತ್ತು ಬೀಳುವುದು ಭಾಳ ಕಷ್ಟ. ಮಾತಾಡ್ಬೋದು, ಎಲ್ಲರೂ ಹೇಳ್ಬೋದು, ಈ ದಸರಾ ಬರ್ತಿದ್ರಿ, ಹಬ್ಬ ಅಂತ ಬರ್ತಿದ್ರಿ, ಮತ್ತೊಂದು ಅದನ್ನು ಬರ್ತಿದ್ರಿ ಅಂತ ಹೇಳೋದಾಗ್ಯದ. ಬಟ್ ಸುಲಭದ ಮಾತಿಲ್ಲ. ಯಾಕೆ ಸ್ವಲ್ಪ ಏನೋ ಅಂತಿರ್ತೀರ ಆಗ್ತಿರ್ತೇನೋ. ಇದು ಒಂದ್ಮೇಲೆ ಎಷ್ಟು ಚೇಂಜ್ ಆಗಿದೆಪ್ಪ ಅದು ಭಾಳಷ್ಟು ಡಿಫ್ರೆನ್ಸ್ ಅದ. ಮತ್ತು ವಿರೋಧ ಪಕ್ಷ ಅವ್ರಿಬ್ಬರು ಹೊಂದಾಣಿಕೆ ಬಿಡ್ರಿ. ಬಟ್ ಇವತ್ತು ಹಂಗೂ ಆದರೂ ಸಹಿತ ಏನೋ ಒಂದು ಸಚಿವರ ಮೇಲೆ ಕಾಂಗ್ರೆಸ್ ಹೊಡೆದು ಪ್ರಯತ್ನ ಮಾಡಿದರೆ ಸ್ವತಃ ಇದರಲ್ಲಿ ಕಾಂಗ್ರೆಸ್ನಲ್ಲಿ ಎಷ್ಟು ಬಲಿಷ್ಠ ಇದ್ದಾರಪ್ಪ ಅಂತಂದ್ರೆ ಬಿ ಜೆ ಪಿನ ಹೊರಗೆ ತಗೊಳ್ಳುವಂಥ ಬಂದಿದ್ದಾರೆ. ಅದರಲ್ಲಿ ಅನೇಕ ಜನರು ಹೊರಗೆ ತಗೊಂಡು ಹೋಗುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಮತ್ತು ಅಲ್ಲಿ ಚಿಕ್ಕದಾಗ ರೆಡಿದ್ದಾರೆ ಅಲ್ಲಿ ಶಾಸಕರು. ಹಾಗೆ ಜೆ ಡಿ ಎಸ್ ಸಹಿತ ಅತ್ಯಂತ ವೀಕ್ ಅದ, ಅವನು ಹೊರಗೊಂಡು ತಗೊಳ್ಳುವಂಥ ತೊಗೊಂಡು ಹೋಗುವಂಥ ಎಲ್ಲ ಸಾಧ್ಯಗಳು ಕಾಂಗ್ರೆಸ್ ಮತ್ತು ಅಯ್ಯೋ ನಮ್ಮ ಡಿ ಕೆ ಸಿ ಮತ್ತು ಡಿ ಕೆ ಜಿ ಅಧಿಕಾರಿಗಳು. ಅದಕ್ಕಾಗಿ ಈ ಒಂದು ಅತ್ಯಂತ ಕಷ್ಟದ ಕೆಲಸವನ್ನು ಯಾರು ಮಾಡಲಿಕ್ಕಿಲ್ಲ. ಮತ್ತು ನಡುಕೊಮ್ಮೆ ಏನೋ ಸುದ್ದಿ ಎದ್ದಿತ್ತು, ಇಲ್ಲ ವಯಸ್ಸು ಮೈದಿದ್ದ ತಕ್ಷಣ ನಮ್ಮ ವಿಜೇಂದ್ರ ಅವ್ರ ಮನೆಗೆ ಹೋದಾಗ ಭಾಷಣ ಅವತ್ತು ನಮ್ಮ ಮಾಧ್ಯಮದವ್ರು ಮಾತಾಡಿದ್ರು, ಪುಷ್ಟಿ ಬಿ ಜೆ ಪಿ ಹೋಗ್ತಿರ್ಬೋದು, ಬಿ ಜೆ ಪಿ ಹೋಗ್ತಿರ್ಬೋದು, 40 ಮಂದಿ ಇದ್ದಾರೆ, 50 ಮಂದಿ ಇದ್ದಾರೆ, ಅದು ಆದ ಲೆಕ್ಕ ಅದಾರೋ ಇಲ್ಲೋ ಯಾರು ಇದಾರ ಏನ ಎಂತ ಅದಿಲ್ಲ, 40 ಮಂದಿ ಇದ್ದಾರೆ ಹೇಳಿದ್ದಾರೆ ಅಂತ ಹೇಳ್ತಾ ಮತ್ತೆ ಹಳೆ ಕ್ರಿಯೇಟ್ ಮಾಡಿದ್ರು. ಮಾಧ್ಯಮದವ್ರಿಗೆ ಇದು ಬೇಕಾಗ್ತದೆ, ಮತ್ತು ಮಂದಿ ನೋಡ್ಬೇಕಲ್ಲ ಏನಾದರೂ ಹೇಳಬೇಕಾಗ್ತದೆ. ಮಂದಿ ನೋಡಿಸುವ ಇಂಥ ಒಂದು ಹಳೆ ಕ್ರಿಯೇಟ್ ನಾವು ಮಾಡ್ತಾ ಇರ್ತೀವಿ. ಅದೇನಿಲ್ಲ ಆಗಿರ್ಬೋದು, ಅದೇನೋ ಆಗಲಿ ಹೈಕಮಾಂಡ್ ಮಾತ್ರ
ಕರೆಕ್ಟ್ ಅಂದ್ರೆ ಇಲ್ಲಿಯಾದರೂ ಎಚ್ಚರಗೊಂಡದ ಅದು ಹರಿಯಾಣ ಕಾರಣಕ್ಕಾಗಿ ಹರಿಯಾಣದಲ್ಲಿ ಗೆದ್ದಿದ್ರೆ ಇದೆಲ್ಲ ತಿರುಗಿಸ್ತಿರಕ್ಕೆಲ್ಲ ಉಳಿಸ್ತಿರಕ್ಕೆಲ್ಲ ಯಾಕಂದ್ರೆ ಯಾವುದೇ ಸಮಸ್ಯೆ ಗೆದ್ದಾಗ ಏನು ಉಳಿಸೋದ್ರದ್ದು ಸೋತಾಗುತ್ತಾಗ್ತಾ ಹೋಗಿ ಬೈತಿರೋದು ಆಳಲ್ಲಿ ಆಳ ಏನು ಇರ್ತದಂತೆ ಇದು ಸೋತಾರ ತಮ್ಮಂತ ಆತ್ಮವಿಮರ್ಶೆ ಮಾಡುವಂಥ ಕಾಲದ ಅದಕ್ಕಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಇದು ತನ್ನಂಥ ವಿಮರ್ಶೆ ವಿಚಾರ ಮಾಡಿಕೊಂಡು ಹೌದಪ್ಪ ಇದು ನಾವು ಎಚ್ಚರಿಕೊಳ್ಳಿಕ್ಕೆ ಮತ್ತೆ ಇಲ್ಲೂ ಬಿದ್ದು ಹೋಗ್ಬೋದು ಅನ್ನೋ ಬೇಕಾಗಿ ಇವತ್ತು ಅವ್ರಿಗೆಲ್ಲರಿಗೂ ಇಲ್ಲಪ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂಡ್ರಿ ಮಾತಾಡ್ಲಿಕ್ಕೆ ಹೋಗ್ಬರ್ರಿ ನಮ್ಮ ಸಂಘಟನೆ ಇರಲಿ ಏನಿದ್ರು ಒಳಗೆ ಒಳಗೆ ಮಾತಾಡ್ರಿ ಓಪನ್ ಆಗಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ಬಾರ್ರಿ ಓಪನ್ ಆಗಿ ಒಬ್ಬರಿಗೊಬ್ರು ಮಾತಾಡ್ಲಿಕ್ಕೆ ಹೋಗ್ಬಾರ್ರಿ ಇಂಥೆಲ್ಲ ಇವ್ರು ಸರಿ ಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ಪಾಲಿಸ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಯಾಕಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಸಾಮಾನ್ಯಲ್ಲ ಸತೀಶ್ ಚೌಧರಿ ಸಾಮಾನ್ಯಲ್ಲ ಇಬ್ಬರು ಒಂದೇ ಉಸ್ತಿ ಅಂತ ಬಂದಿದ್ದಾರೆ ಒಬ್ಬರು ಬೆಂಗಳೂರಿಗೆ ಬೆಂಗಳೂರು ರಸ್ತಕ್ಕೆ ಹಾಕಿದ್ದಾರೆ ಇನ್ನೊಬ್ರು ಬೆಳಗಾವಿಯಲ್ಲಿ ಇವರು ರಸ್ತ ತಳಿದಿರುವಾಗ ಇನ್ನೊಬ್ಬ ವ್ಯಕ್ತಿಗಳನ್ನು ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಟಿಟ್ ಫಾರ್ ಟ್ಯಾಟ್ ಒಂದಕ್ಕೊಂದು ಭಾಳ ಚಂದ ಅಂತಂದು ರಾಜಕಾರಣ ಆದರೆ ಇದು ಏನಪ್ಪ ಅಂತಂದ್ರೆ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸುತ್ತಿರುವಂಥ ಒಂದು ಪ್ರಯತ್ನ ಈ ಎಲ್ಲ ನೆಲೆಯಲ್ಲಿ ಡಿ ಕೆ ಶಿ ಮತ್ತು ಸತೀಶ್ ಅವರ ಭಿನ್ನಾಭಿಪ್ರಾಯದಿಂದ ಪಾರ್ಟಿಗೆ ಹೊರತು ಬೀಳಬಾರದು ಅನ್ನೋದು ಹೈಕಮಾಂಡ್ ಚಿಂತನೆ ಆ ಚಿಂತನೆಯಲ್ಲಿ ಈಗಾಗಲೇ ಮೆಸೇಜ್ ಕೊಡ್ತಾರೆ ಅದನ್ನು ಪಾಲಿಸಬೇಕಾದ್ರೆ ಇವರು ಕರ್ತವ್ಯ ಅದು ಪಾಲಿಸ್ತಾರೋ ಇಲ್ಲೋ ಏನು ಮಾಡ್ತಾರ ಅನ್ನೋದು ಮುಂದಿನಿಂದಲೂ ಗೊತ್ತಾಗ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕೊನೆಯದಾಗಿ ಹೇಳುವಂಥದ್ದು ಏನಂದರೆ ಸಿ ಎಂ ಅಂದರೆ ಈಗ ಮುಖ್ಯಮಂತ್ರಿ ಕುರ್ಚಿಯನ್ನು ಅಥವಾ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಇನ್ಯಾರನ್ನೂ ನಾವು ಈಗ ಕೂಡಿಸ್ತಾ ಇಲ್ಲ ಈಗ ಇರುವಂಥ ಸಿದ್ದರಾಮಯ್ಯ ಮುಂದುವರಿತಾರೆ ಅದ್ರ ಬಗ್ಗೆ ಚರ್ಚೆ ಬೇಡ ಅಂತೇಳಿ ಸ್ಪಷ್ಟ ಸಂದೇಶವನ್ನು ಇವರೆಲ್ಲರಿಗೂ ನೀಡಿದ್ದಾರೆ ಹೀಗಾಗಿ ಮುಸ್ಲಿಂ ಒಂದು ಕೆಲವು ದಿನವಾದರೂ ಸಹಿತ ಇದು ಇಷ್ಟ ತಣ್ಣಗೆ ಆಗಬಹುದು ಅಂತ ನಾವು ಬಯಸೋದು ಆದರೂ ಸಹಿತ ತಣ್ಣಗಾಗುವ ವಿಷಯ ಎಲ್ಲ ವಿಶೇಷವಾಗಿ ಮಹತ್ವಾಕಾಂಕ್ಷೆ ಇದ್ದಂಥ ವ್ಯಕ್ತಿಗಳು ಸ್ವಲ್ಪ ಕೂಡುವಂತ ಹೋಗಲ್ಲ ಕೂಡುವುದು ಇಲ್ಲ ಮತ್ತು ರಾಜಕೀಯದಲ್ಲಿ ಆ್ಯಕ್ಟಿವ್ನೆಸ್ ಬೇಕೇ ಬೇಕು ಅದು ಏನಾಗ್ತದೆ ನೋಡು ಮತ್ತಿನ್ನು ಇನ್ನೊಂದಿಷ್ಟು ಹೇಳಬೇಕಪ್ಪ ಅಂತಂದ್ರೆ ಏನು ಈ ಕಾಂಗ್ರೆಸ್ ನಾಯಕರು ಇನ್ನಷ್ಟು ಎಚ್ಚರದಿಂದ ತಮ್ಮ ಆಡಳಿತವನ್ನು ಮಾಡಿದ್ರೆ ಒಳ್ಳೆಯದು ಮತ್ತು ಇಂಥ ಹೆಜ್ಜೆ ಇಡ್ತಾ ಹೋದ್ರೆ ಇನ್ನಷ್ಟು ಮಾತಾಡೋದಕ್ಕೆ ಮಾಡೋದಕ್ಕೆ ಟೀಕೆ ಮಾಡೋದಕ್ಕೆ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ವಿಷಯ ವಸ್ತುಗಳು ಕೊಟ್ಟಂಗೆ ಆಗ್ತದೆ ಅದಕ್ಕೆ ಆ ವಿಷಯ ವಸ್ತುಗಳು ಕೊಡಗಿದ್ರು ತಮ್ಮ ದೋಷಗಳನ್ನು ತಮ್ಮ ತಪ್ಪುಗಳನ್ನು ತಾವು ತಿಳಿದುಕೊಂಡು ಒಂದು ಏನಪ್ಪ ಅಂದ್ರೆ ನೆಮ್ಮದಿಯಿಂದ ರಾಜಕಾರಣ ಮಾಡಿದರೆ ಮೋಸ್ಟ್ಲಿ ಈ ಒಂದು 5 ವರ್ಷ ಆಗ್ಬೋದು ಬಟ್ ಮುಂದಿನ ಪೀರಿಯಡ್ಗೆ ನೋಡೋಣ ಆ ಸಂದರ್ಭದಲ್ಲಿ ಏನಾಗ್ತದೆ ಬಟ್ ಆ ಸಂದರ್ಭದಲ್ಲಿ ಮತ್ತು 2028ಕ್ಕೆ ನಮ್ಮ ಸತೀಶ್ ಅವರು ನಾವು ಸೇಮ್ ಆಗೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಇವತ್ತು ಅವ್ರ ಚಿಂತೆ ಏನಪ್ಪ ಅಂದ್ರೆ ಸಪೋಸ್ ಒಂದು ಏನಾದರೂ ಡಿ ಕೆ ಶಿ ಬಂದ ಸೀಟ್ ಮೇಲೆ ಕೂತ್ರೆ ಮುಂದೆ ಏನೋ ಗೌರ್ಮೆಂಟ್ ಆದರೂ ಸಹಿತ ಅವರ ಮುಂದೆ ವರಿತಾರೋ ಆತಂಕ ಭಯ ಇರುವುದರಿಂದ ಅವರು ಈ ಒಂದು ಏನಪ್ಪ ಅಂದ್ರೆ ಮೀಟಿಂಗ್ ಪೊಲಿಟಿಕ್ಸ್ ಊಟ ಪೊಲಿಟಿಕ್ಸ್ ಚಹಾ ಪಾನಿ ಪೊಲಿಟಿಕ್ಸ್ ಮಾಡಿದ್ದಾರೆ ಇದರಲ್ಲಿ ಅವರು ತಮ್ಮ ಗುರಿ ಮುಟ್ಟುವ ಯಶಸ್ವಿಯಾಗಿದ್ದಾರೆ ಅಂತ ಸರ್ ಎದ್ದು ಕಾಣ್ತಾ ಇದೆ ಇರಲಿ ಬುದ್ಧಿವಂತರ ಮತ್ತು ಬೆರಿಕೆ ಜನರು ಈ ಒಂದು ಉದ್ಯೋಗ ಅದರಲ್ಲಿ ಆಹಾರವು ಸಮಯಕ್ಕೆ ತಕ್ಕಂಗೆ ಹೆಚ್ಚಿಕೊಂಡು ಅಟ್ಯಾಕ್ ಮಾಡ್ತಾರೆ ಅವ್ರು ಗೆಲ್ತಾರೆ ಸಮಯ ಮಾಡ್ತಾರೆ ಏ ಏನಾಗಲಿಲ್ಲ ಏನಾಗಲಿಕ್ಕಿಲ್ಲ ಏನಾಗಲಿಲ್ಲ ಆಗಲಿಕ್ಕಿಲ್ಲ ಅನ್ನೋಂಥವ್ರು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಹೆಚ್ಚು ಹೇಳ್ತಾ ಇದ್ರ ಲೈಕ್ ಆಗಿರ್ಬೋದು ಲೈಕ್ ಮೇಲೆ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಬಂದರೆ ಹೇಳಿ ಚಿತ್ರ ಅನ್ನಿಸುತ್ತೆ ಒಂದು ನೀವು